ಸಂಸ್ಥೆಯ BCA ಪದವಿ ಮಹಾವಿದ್ಯಾಲಯದಲ್ಲಿ BCA ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಪುನಶ್ಚೇತನ ಕಾರ್ಯಕ್ರಮವನ್ನು ಸೋಮವಾರ ಆಯೋಜನೆ ಮಾಡಲಾಯಿತು. ಮುಖ್ಯ ಅತಿಥಿಗಳಾಗಿ ಶ್ರೀ ವೈಭವ ಚೌಹಾಣ ಸಾಫ್ಟ್ವೇರ್ ಡೆವಲಪರ್ಸ್ ಬೆಳಗಾವಿ ಇವರು ಆಗಮಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ಭವಿಷ್ಯದ ಉದ್ಯೋಗಕ್ಕೆ ಬೇಕಾಗಿರುವ ಜ್ಞಾನ ಹಾಗೂ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ತಿಳಿಸಿದರು. ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ MS ಕಾನಡೆ ಅಧ್ಯಕ್ಷತೆ ವಹಿಸಿ BCA ಕೋರ್ಸ್ನ ಹಾಗೂ ಮಹಾವಿದ್ಯಾಲಯದ ಕುರಿತು ಮಾಹಿತಿ ನೀಡಿದರು. Our work is the pending technologies are there in the market. So now, I would like to say some few words what we did in the last 1 minute. So here, I can say the number of students in the year of 2023, we got a permission for BCA. And in the year, in the month September, we got permission. Admissions are starts from March, April, in May, results will come. May, June, July, August, it is almost admissions are done. But we have taken new colleges in Delhi. 7 colleges are approaches like Kaiba, Kailongar, Saudatti, Ranaganu, and another one. And I'm here. So in that, no one has started. The subject in the 11 or 11, ಬಿಗ್ ಡೇಟಾ, ಬಿಗ್ ಡೇಟಾ ಅನಾಲಿಸಿಸ್ ಅಂತ ಹೇಳಿ, ಸೊ ಎರಡನೇ ಸಬ್ಜೆಕ್ಟ್ ಆ್ಯಡ್ ಆಗ್ತಾಯಿರೋದು DBMS, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ. ಸೊ ಹೀಗಾಗಿ ನಮ್ಮ ಲಾರ್ಜ್ ನಂಬರ್ ಆಫ್ ಡೇಟಾಸನ್ನು ಸ್ಟೋರ್ ಮಾಡ್ತಾಯಿರಲಿ ಗೂಗಲ್ ಡ್ರೈವ್ಗಳಲ್ಲಿ ಅಥವಾ ಎಲ್ಲರೂ ಅವ್ರು ಯಾವ ರೀತಿ ಸ್ಟೋರ್ ಮಾಡಬೇಕು ಮತ್ತು ಯಾವ ರೀತಿ ರಿಪ್ಲೈ ಮಾಡಬೇಕು ಅನ್ನೋದು ಕನ್ಸೆಪ್ಟ್ ಇರೋದು ಎಲ್ಲಿ DBMS. ಆಮೇಲೆ ಸೈನ್ಸ್ ಬರುತ್ತವರು ಕಾಮರ್ಸ್ ಸಬ್ಜೆಕ್ಟ್ ಅವ್ರಿಗೂ, ಕಾಮರ್ಸ್ ಸಬ್ಜೆಕ್ಟ್ ಸೈನ್ಸ್ ಸಬ್ಜೆಕ್ಟ್ ಅವರು ವೈಸ್ ವರ್ಸ ಇದೆ. ಸೈನ್ಸ್ ಅವರಿಗೆ ಅಕೌಂಟೆನ್ಸಿ ಅನ್ನೋ ಸಬ್ಜೆಕ್ಟ್ ಬರುತ್ತೆ. ಯಾಕೆ ಬೇಕು ಅಕೌಂಟೆನ್ಸಿ ಅನ್ನೋದು ಒಂದು ರೀಸನ್ ಹೇಳ್ತೀನಿ. ಸೊ ಅವರ್ ಇಫ್ ಯು ಕಂಪ್ಲೀಟೆಡ್ ವಿತ್ BCA, ಸೊ ನೀವು ಎಲ್ಲಾದರೂ ಲೈಕ್ FDA ಅಥವಾ SME ಪೋಸ್ಟ್, FDA ಪೋಸ್ಟ್ ಅಥವಾ ಹೈಯರ್ ಪೋಸ್ಟ್ ಅಪ್ಲೈ ಮಾಡ್ಕೊಡ್ತೀನಿ ತಿಳ್ಕೊಳ್ಳಿ. ನೀವು ಒಂದು ಸ್ವಲ್ಪ ಅಕೌಂಟಿಂಗ್ ನಾಲೆಜ್ ಬೇಕು ಅನ್ನೋ ಸೈನ್ಸ್ ಅವರಿಗೆ ಅಕೌಂಟಿಂಗ್ ನಾಲೆಜ್, ಆಮೇಲೆ PUC ಅವರು ಆಲ್ರೆಡಿ ಅಕೌಂಟೆನ್ಸಿ ಕಲ್ತಿರ್ತಾರೆ. ಸೊ ಅದಕ್ಕೆ ಅವ್ರಿಗೆ ಕೊಟ್ಟರೆ ಮ್ಯಾಥಮೆಟಿಕ್ಸ್. ಸೊ ನಾನು ಕಂಪ್ಯೂಟರ್ನ ಕಂಪ್ಯೂಟಿಂಗ್ ಡಿವೈಸ್ ಅಂತ ಹೇಳ್ತಾರೆ. ಸೊ ನಾವು ಮ್ಯಾಥಮೆಟಿಕ್ಸ್ ಅಂತ ಕಂಪ್ಯೂಟರ್ ಇಲ್ಲ ಲ್ಯಾಂಗ್ವೇಜ್ ಆಗ್ತದೆ. ಸೊ ಅದಕ್ಕೆ ಕಾಮರ್ಸ್ ಬರ್ತದೆ, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇರ್ತದೆ. ಇದು 3 DSC ಬರ್ತಾಯಿದ್ದಾವೆ, 2 ಲ್ಯಾಂಗ್ವೇಜ್ ಇರ್ತದೆ. ಸೊ ಲ್ಯಾಂಗ್ವೇಜ್ ಆಲ್ರೆಡಿ ನೀವು ಚೂಸ್ ಮಾಡ್ಕೊಂಡ್ರಿ. ಇಂಗ್ಲೀಷ್ ಅಂತ ಒಂದು ಕಾಮನ್ ಸಬ್ಜೆಕ್ಟ್ ಇರ್ತದೆ, ಆಮೇಲೆ ಕನ್ನಡ ಮತ್ತು ಹಿಂದಿ ಇದು ಚಾಯ್ಸಿಂಗ್ ಇರ್ತದೆ. ಆಮೇಲೆ ಮತ್ತೊಂದು ಹೇಳಬೇಕಾಗಿತ್ತಂದ್ರೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅನ್ನೋ ಒಂದು ಸಬ್ಜೆಕ್ಟ್ ಇರ್ತದೆ ಪ್ರತಿ ಮಾಸ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಿಬ್ಬಂದಿ ವರ್ಗ, KLE ಅಂಕಲಿಯ ಅಂಗಸಂಸ್ಥೆಗಳ ಮುಖ್ಯಸ್ಥರು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ವಿದ್ಯಾರ್ಥಿಗಳ ಪಾಲಕರು ಉಪಸ್ಥಿತರಿದ್ದರು. BCA ದ್ವಿತೀಯ ವರ್ಷದ ವಿದ್ಯಾರ್ಥಿನಿ ಕುಮಾರಿ ಅಶ್ವಿನಿ ಬಡಿಗೇರ ಸ್ವಾಗತಿಸಿದರು, ಗಣೇಶ್ ರೂಪಣ್ಣವರ ವಂದಿಸಿದರು, ಕುಮಾರಿ ಶ್ರೇಯಾ ಹಾಗೂ ನೀತಾ ಕಾರ್ಯಕ್ರಮವನ್ನು ನಿರೂಪಿಸಿದರು.